नेज ग्राम पंचायत अध्यक्षरागी श्रीमती सुलोचना अंकुश कांबले उपाध्यक्षरागी चंद्रकांत बाळु खिलारे आय्केयागिद्दारे। नेज ग्राम पंचायतीय चुनावणेयागी जिल्लाधिकारीगळ अधिसूचनेयंते अध्यक्ष स्थानक्के अनुसूचित जाति महिळे हागू उपाध्यक्ष स्थानक्के सामान्य मीसलिडलागित्तु। ದಿನಾಂಕ 3/2/2020 ನೇಜ್ ಗ್ರಾಮ ಪಂಚಾಯತಿಯ ಸಭಾಭವನದಲ್ಲಿ ಚುನಾವಣಾ ಅಧಿಕಾರಿಯಾದ ಅಜಿತ್ ಕುಮಾರ್ ಚೌಗ್ಲೆ ಹಾಗೂ ನೇಜ್ ಗ್ರಾಮ ಪಂಚಾಯತಿಯ ಪಿಡಿಒ ಎಸ್ಎಂ ಬಿರಾದಾರ್ ಇವರ ಸಮ್ಮುಖದಲ್ಲಿ ಚುನಾವಣೆ ಸರಿಯಾದ ವೇಳೆಯಲ್ಲಿ ಪ್ರಾರಂಭವಾಯಿತು। ಅಧ್ಯಕ್ಷ ಸ್ಥಾನಕ್ಕೆ ಒಂದು ನಾಮಪತ್ರ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಒಂದು ನಾಮಪತ್ರ ಕ್ರಮಬದ್ಧವಾಗಿ ಸಭೆಗೆ ಬಂದಿದ್ದು ಅವರಿಗೆ ನಾಮಪತ್ರವನ್ನು ಹಿಂಪಡೆಯಲು 30 ನಿಮಿಷ ಕಾಲ ನೀಡಲಾಗಿತ್ತು। ಆ ಸಮಯದಲ್ಲಿ ಯಾರೂ ನಾಮಪತ್ರವನ್ನು ಹಿಂಪಡೆಯದೇ ಇದ್ದ ಕಾರಣ ಅಧ್ಯಕ್ಷ ಸ್ಥಾನಕ್ಕೆ ಸುಲೋಚನಾ ಅಂಕುಶ್ ಕಾಂಬ್ಳೆ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಚಂದ್ರಕಾಂತ್ ಬಾಳು ಖಿಲಾರೆ ಇವರನ್ನು ಚುನಾವಣಾ ಅಧಿಕಾರಿಗಳು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಎಂದು ಘೋಷಿಸಿದರು। ನಂತರ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಹಾಗೂ ಸರ್ವ ಸದಸ್ಯರಿಗೆ ಸತ್ಕರಿಸಲಾಯಿತು। ನಂತರ ಗ್ರಾಮದ ಜನರಿಂದ ಸಿಹಿ ಹಂಚಿ ಪಟಾಕಿಗಳಿಂದ ಸಂಭ್ರಮ ಆಚರಿಸಿದರು। ಚುನಾವಣೆ ಆದ ಬಳಿಕ ಎಲ್ಲ ಅಧ್ಯಕ್ಷ ಉಪಾಧ್ಯಕ್ಷ ಮತ್ತು ಸದಸ್ಯರು ಡಾಕ್ಟರ್ ಬಾಬಾ ಸಾಹೇಬ್ ಅವರ ಪುತ್ಥಳಿಗೆ ಹೂವಿನ ಹಾರನ್ನು ಹಾಕಿ ವಂದಿಸಿದರು। ನಂತರ ಗ್ರಾಮ ದೇವರಿಗೆ ಪೂಜೆ ಮಾಡಿ ಆಶೀರ್ವಾದ ಪಡೆದುಕೊಂಡರು। ನೂತನ ಅಧ್ಯಕ್ಷರಾದ ಸುಲೋಚನಾ ಕಾಂಬ್ಳೆ ಇವರು ಮಾತನಾಡಿ ಸರ್ವ ಸದಸ್ಯರಿಗೆ ಧನ್ಯವಾದಗಳನ್ನು ತಿಳಿಸಿ ಮುಂಬರುವ ದಿನಗಳಲ್ಲಿ ನಮ್ಮ ಗ್ರಾಮದಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೇವೆ ಎಂದು ತಿಳಿಸಿದರು। ನನ್ನನ್ನು ಅಧ್ಯಕ್ಷ ಸ್ಥಾನಕ್ಕೆ ನೇತ್ ಗ್ರಾಮದ ಸದಸ್ಯರೆಲ್ಲರೂ ಅವಿರೋಧವಾಗಿ ಆಯ್ಕೆ ಮಾಡಿದ್ದಕ್ಕಾಗಿ ಧನ್ಯವಾದ। ನೀವು ಏನು ಅಧ್ಯಕ್ಷ ಆಗಿದ್ದೀರಿ, ಇನ್ನೇನು ಮಾಡ್ತೀರಾ ಜನರಿಗೆ, ಒಂದು ಊರಿಗೆ ಏನು ಮಾಡೋಕ್ಕೆ ಇಷ್ಟಪಡ್ತೀರಾ? ನನ್ನನ್ನು ಬಹುಮತದಿಂದ ಆಶೆ ಕೊಟ್ಟಿದ್ದ ಜನರಿಗೆ ಇವತ್ತು ನನ್ನ ಕೈಯಿಂದ ಆದ ಸಹಾಯವನ್ನು ಅವರಿಗೆ ಅವರ ಬೇಡಿಕೆಗಳನ್ನು ಈಡೇರಿಸ್ತೇನೆ ಎಂದು ಹೇಳುತ್ತೇನೆ। ಈ ಸಮಯದಲ್ಲಿ ಚುನಾವಣಾ ಅಧಿಕಾರಿಯಾದ ಅಜಿತ್ ಕುಮಾರ್ ಚೌಗ್ಲೆ ಅವರು ಮಾತನಾಡಿ ಅಧ್ಯಕ್ಷ ಉಪಾಧ್ಯಕ್ಷರ ಹೆಸರನ್ನು ಘೋಷಣೆ ಮಾಡಿದರು। ಅವುಗಳನ್ನ ನಾಮಪತ್ರಗಳನ್ನ ಹಿಂಪಡೆಯಲು ಕೂಡ ಅವಕಾಶ ನೀಡಿದ್ವಿ, ಯಾರು ಆ ನಾಮಪತ್ರಗಳನ್ನ ಹಿಂಪಡೆಯದೇ ಇದರಿಂದ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ಸುಲೋಚನಾ ಅಂಕುಶ್ ಕಾಂಬ್ಳೆ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀ ಚಂದ್ರಕಾಂತ್ ಬಾಳು ಖಿಲಾರಿ ಇವರು ಅವಿರೋಧವಾಗಿ ಆಯ್ಕೆ ಆಗಿರುತ್ತಾರೆ ಅಂತ ನಾವು ಘೋಷಣೆ ಮಾಡಿದ್ದೀವಿ। ಅದ ರೀತಿ ನಾವು ಈ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಪ್ರಕ್ರಿಯೆಯನ್ನು ಜರುಗಿಸಿದ್ವಿ। ಈ ಸಮಯದಲ್ಲಿ ಶಾಕಿಲ್ ಬೇಗ್ ಮತ್ತು ಸಂತೋಷ್ ಹಿರೇಮಠ್ ಸದಸ್ಯರುಗಳು ಮಾತನಾಡಿ ಸರ್ವಾಂಗೀಣ ಅಭಿವೃದ್ಧಿಗೆ ಸರ್ವ ಸದಸ್ಯರು ಕೂಡಿ ಅವಿರೋಧವಾಗಿ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಿರುತ್ತೇವೆ, ಇದಕ್ಕೆ ನಮ್ಮ ಗ್ರಾಮದ ಸುಧಾರಣೆ ಒಂದೇ ಗುರಿಯಾಗಿದೆ ಎಂದು ತಿಳಿಸಿದರು। ಉಳಿದ ಎಲ್ಲ ಸದಸ್ಯರ ಸಹಮತ ಬೆಂಬಲ ಕೂಡಿ ಎಲ್ಲರೂ ಗ್ರಾಮ ಪಂಚಾಯತಿಗೆ ಅವಿರೋಧವಾಗಿ ಅವರನ್ನ ಆಯ್ಕೆ ಮಾಡಿಕೊಟ್ಟಿದ್ದೇವೆ। ನಿಮ್ಮ ಗ್ರಾಮದ ಅಭಿವೃದ್ಧಿಗೆ ಯಾವ ರೀತಿ ಹೇಳಬೇಕು? ನಮ್ಮ ಗ್ರಾಮದಲ್ಲಿ ಸ್ವಚ್ಛತೆ, ನೀರಿನ ವ್ಯವಸ್ಥೆ ಹಾಗೂ ಇನ್ನುಳಿದ ಎಲ್ಲ ಕಾಮಗಾರಿಗಳಿಗೆ ಎಲ್ಲ ಸದಸ್ಯರು ಕೂಡಿಕೊಂಡು ಇನ್ನು ಮುಂದೆ ಗ್ರಾಮದ ಅಭಿವೃದ್ಧಿಗಾಗಿ ಶ್ರಮಿಸ್ತೇವೆ ಅಂತ ಎಲ್ಲ ಸದಸ್ಯರ ಪರವಾಗಿ ಈ ವೇಳೆಯಲ್ಲಿ ಹೇಳಲು ಇಚ್ಛಿಸುತ್ತೇನೆ। ಇವತ್ತು ದಿವಸ ಎಲ್ಲರೂ 18 ಜನ ಸದಸ್ಯರು ಸೇರಿ ನಾವು ಇವತ್ತು ನಾವು ಅವಿರೋಧವಾಗಿ ಎಲ್ಲ ಆಯ್ಕೆ ಮಾಡಿದೆವು, ಮತ್ತು ನಾವು ಎಲ್ಲರೂ 18 ಜನ ಸದಸ್ಯರು ಶ್ರೀಮಗ ಉಪಾಧ್ಯಕ್ಷ ಅಧ್ಯಕ್ಷ ಸೇರಿ ನೇಜ್ ಗ್ರಾಮದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಹೋರಾಡ್ತೇವೆ, ಮತ್ತು ನೇಜ್ ಗ್ರಾಮ ಬೇಕಾದಂಥ ಮೂಲಭೂತ ಸೌಕರ್ಯಗಳು ಏನಿದಾವೆ ಅವು ಎಲ್ಲರೂ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ। ಅದೇ ರೀತಿಯಾಗಿ ನೇಜ್ ಗ್ರಾಮದಲ್ಲಿ ಹಾಗೂ ಪಂಚಾಯತದಲ್ಲಿ ಏನು ಅನುದಾನ ಬರ್ತಿದೆ ಹಾಗೂ ಸರ್ಕಾರದಿಂದ ಏನು ಕೆಲಸಗಳು ಬರ್ತಾವೆ ಅವೆಲ್ಲರಿಗೂ ಜನಸಾಮಾನ್ಯರಿಗೆ ಮುಟ್ಟಿಸುವಂಥ ಕರ್ತವ್ಯ ನಾವು ಎಲ್ಲ 18 ಜನರು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇವೆ ಅಂತ ಹೇಳ್ಕೊಳ್ತೇನೆ। ಉಪಾಧ್ಯಕ್ಷರಾದ ಚಂದ್ರಕಾಂತ್ ಕಿಲಾರೆಯವರು ಮಾತನಾಡಿ ನೇಜ್ ಗ್ರಾಮದ ಜನರಿಗೆ ಹಾಗೂ ಸದಸ್ಯರಿಗೆ ಕೃತಜ್ಞತೆಗಳನ್ನು ತಿಳಿಸಿ ಗ್ರಾಮದಲ್ಲಿ ಇನ್ನೂ ತುಂಬಾ ಕೆಲಸ ಆಗಬೇಕಾಗಿದೆ, ಅದನ್ನು ಎಲ್ಲ ಸದಸ್ಯರು ಅಧ್ಯಕ್ಷರು ಕೂಡಿ ಪ್ರಾಮಾಣಿಕತೆಯಿಂದ ಎಲ್ಲ ಕೆಲಸವನ್ನು ಮಾಡುತ್ತೇವೆ ಎಂದು ತಿಳಿಸಿದರು. ಇಲ್ಲಿ ಸದಸ್ಯರ ನಮ್ಮ ಅಣ್ಣಂದಿರದಂತ ಎಲ್ಲ ಸದಸ್ಯರು ಹಾಗೂ ಅಕ್ಕಂದಿರದಂತ ಸದಸ್ಯರು ನಮ್ಮಲ್ಲಿ ವಿಶ್ವಾಸ ಇಟ್ಟು ಅವಿರೋಧ ಆಯ್ಕೆ ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿದ್ದಾರೆ, ಇವರಿಗೆ ಧನ್ಯವಾದಗಳನ್ನು ಹೇಳುತ್ತೇನೆ. ಸರ್, ಇಲ್ಲಿ ನೇಜ್ ಗ್ರಾಮದಲ್ಲಿ ಇನ್ನೂ ಯಾವ ಕೆಲಸ ಆಗಬೇಕಾಗಿದೆ, ಅವಕ್ಕೆ ಯಾವ ರೀತಿ ನೀವು ಮುಂದೆ ನಡೆಸ್ಕೊಡ್ತೀರಿ? ನೇಜ್ ಗ್ರಾಮದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಇನ್ನೂ ಆಗಬೇಕು, ಅದರ ಕೆಲವೊಂದು ಸಣ್ಣ ಪುಟ್ಟ ಏನೋ ವ್ಯವಸ್ಥೆ ಆಗಬೇಕು ರೀ, ಅವೆಲ್ಲ ವ್ಯವಸ್ಥೆ ಇತ್ತು, ಎಲ್ಲರೂ ಕೂಡಿ 18 ಜನ ಎಲ್ಲರೂ ಕೂಡಿ ವ್ಯವಸ್ಥಿತವಾಗಿ ಕೆಲಸ ಮಾಡ್ತೀವಿ. ನಿಮ್ಮ ಗ್ರಾಮದಲ್ಲಿ ಹೆಚ್ಚಿಗೆ ಬೇಡಿಕೆ ಆಗಬೇಕಾದ್ದು ಕೆಲಸ ಯಾವುದಿದೆ? ಹೆಚ್ಚಿಗೆ ಬೇಡಿಕೆ ಆಗಬೇಕಾದ ಕೆಲಸ ಗಟ್ಟರಿಸಿ ಸ್ವಚ್ಛತಾ
ಈ ಸಮಯದಲ್ಲಿ ನೇಜ್ ಗ್ರಾಮ ಪಂಚಾಯಿತಿ ಪಿಡಿಒ ಎಸ್ಎಂ ಬಿರಾದಾರ್, ಗ್ರಾಮ ಪಂಚಾಯಿತಿಗೆ ನೂತನ ಸದಸ್ಯರುಗಳಾದ ಸದಾಶಿವ ಐಹೊಳೆ, ಮೋಹನ್ ನರುಮಾಳಿ, ಅಮೃತ್ ಪಾಟೀಲ್, ಲಕ್ಷ್ಮೀ ಸುಟ್ಟಟ್ಟಿ, ವಿರೂಪಾಕ್ಷಿ ಮಗ್ದೂಮ್, ಸುವರ್ಣ ಶಿಂದೆ, ರೇಖಾ ಕಾಂಬ್ಳೆ, ತುಕಾರಾಮ್ ಭಂಗೆ, ಪ್ರಿಯಲತಾ ಮಹಿಪತಿ, ತಯವ್ವ ನಾಯಿಕ್, ಅರಿಫ್ ಬೇಗ್, ಜರೀನಾ ಬೇಗ್, ಬಬಿತಾಯಿ ಕಾಗೆ, ಮೋಹನ್ ಕಾಂಬ್ಳೆ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು.